ನಾವೆಲ್ಲ ನಮ್ಮ ನೆರೆ ರಾಜ್ಯದ ಪ್ರಸಿದ್ಧ ಸ್ಥಳ ತಿರುಪತಿ ತಿರುಮಲ ವೆಂಕಟೇಶ್ವರನ ಸನ್ನಿಧಾನಕ್ಕೆ ಅದೆಷ್ಟು ಬಾರಿ ತೆರಳಿದ್ದೇವೋ ಲೆಕ್ಕವಿಲ್ಲ. ಆದರೆ ತಿರುಪತಿಯಿಂದ ಕೇವಲ 30 ಕಿಲೋಮೀಟರ್ ದೂರದಲ್ಲಿರುವ ಆದಿಗೊತ್ತಿಲ್ಲದ ಪರಶುರಾಮ ಕ್ಷೇತ್ರವನ್ನು ಗಮನಿಸಿರುವುದಿಲ್ಲ. ಇದೊಂದು ವಿಶಿಷ್ಟ, ವಿಭಿನ್ನ, ಪ್ರಪಂಚದಲ್ಲೂ ಮತ್ತೆಲ್ಲೂ ಕಾಣಸಿಗದ ಅಪರೂಪದ ಆಯತನ. ಗುಡಿಮಲ್ಲಂ ಗ್ರಾಮವು ತಿರುಪತಿಯಿಂದ ಶ್ರೀ ಕಾಳಹಸ್ತಿ ಮಾರ್ಗವಾಗಿ ಪಾಪನಾಯ್ಡು ಪೇಟೆಗೆ ಸುಮಾರು 30 ಕಿಲೋಮೀಟರ್ ದೂರದಲ್ಲಿದೆ. ಇದು ಪರಶುರಾಮೇಶ್ವರ ದೇವಾಲಯ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಸುಂದರವಾದ ಶಿವ ದೇವಾಲಯವನ್ನು ಹೊಂದಿರುವುದರಿಂದ ಈ ಗ್ರಾಮವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಗುಡಿಮಲ್ಲಂನಲ್ಲಿರುವ ದೇವಸ್ಥಾನವು ಕ್ರಿಸ್ತಪೂರ್ವ 3ನೇ ಶತಮಾನಕ್ಕೂ ಮೊದಲೇ ಗುರುತಿಸಲಾದ ಅತ್ಯಂತ ಹಳೆಯ ಶಿವ ದೇವಾಲಯವೆಂದು ಪರಿಗಣಿಸಲಾಗಿದೆ. ಇಲ್ಲಿರುವ ಶಿವಲಿಂಗವನ್ನು ಪರಶುರಾಮೇಶ್ವರ ಎಂದು ಕರೆಯಲಾಗುತ್ತದೆ ಮತ್ತು ಈ ಲಿಂಗವು ತ್ರಿಮೂರ್ತಿಗಳನ್ನು ಬಿಂಬಿಸುತ್ತದೆ. ಸುವರ್ಣಮುಖಿ ನದಿಯ ದಡದಲ್ಲಿ ನಿರ್ಮಿಸಲಾಗಿರುವ ಈ ದೇವಾಲಯ ಭಾರತದ ಅತ್ಯಂತ ಪುರಾತನ ಶಿವ ದೇವಾಲಯಗಳಲ್ಲಿ ಒಂದಾಗಿದೆ. ಇಲ್ಲಿರುವ ಲಿಂಗವು ಪ್ರಪಂಚದಲ್ಲೇ ಅತಿ ಉದ್ದವಾದ ನಿರಂತರ ಪೂಜಿತ ಲಿಂಗವೆಂದು ನಂಬಲಾಗಿದೆ. ಸುಮಾರು 2200 ವರ್ಷಗಳಷ್ಟು ಹಳೆಯದು ಎಂದು ಹೇಳಲಾಗುತ್ತದೆ. ಇದೊಂದು 1.35 ಮೀಟರ್ ಉದ್ದದ ಏಕಶಿಲೆಯ ಲಿಂಗವಾಗಿದೆ. ಮುಂಭಾಗದಲ್ಲಿ ಯಕ್ಷನ ಬಾಗಿದ ಆಕೃತಿಯ ಮೇಲೆ ನಿಂತಿರುವ ಪರಶುರಾಮನ ಆಕೃತಿಯನ್ನು ಕಾಣಬಹುದು. ಇದು 7 ಕೇಂದ್ರೀಕೃತ ಪೀಠಗಳ ತಳಹದಿಯ ಮೇಲೆ ನಿಂತಿದೆ. ಅವುಗಳಲ್ಲಿ 2 ಮಾತ್ರ ಮೇಲ್ಮೈಯಲ್ಲಿ ಗೋಚರಿಸುತ್ತವೆ. ಲಿಂಗವು ತ್ರಿಮೂರ್ತಿಗಳ ದ್ಯೋತಕವೆಂದು ನಂಬಲಾಗಿದೆ. ಕೆಳಭಾಗದಲ್ಲಿ ಬ್ರಹ್ಮ, ಮಧ್ಯದಲ್ಲಿ ವಿಷ್ಣು ಮತ್ತು ಮೇಲೆ ಶಿವನನ್ನು ಕಾಣಬಹುದು. ಹಾಗೆಯೇ ಪರಶುರಾಮನನ್ನು ಹೋಲುವ ಈ ಶಿವಲಿಂಗದ ಹಿಂದಿನ ಕಥೆಯು ಅಷ್ಟೇ ಆಸಕ್ತಿದಾಯಕವಾಗಿದೆ. ತಂದೆಯ ಆಜ್ಞೆಯ ಮೇರೆಗೆ ತಾಯಿಯನ್ನು ಕೊಂದ ಪರಶುರಾಮನು ತನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಬಯಸಿದನು. ಆಗ ಋಷಿಯೊಬ್ಬರು ಸುವರ್ಣಮುಖಿ ನದಿಯ ದಡದಲ್ಲಿ ತಪಸ್ಸು ಮಾಡಲು ಸಲಹೆ ನೀಡಿದರು. ಪರಶುರಾಮರು ತಪಸ್ಸನ್ನು ಆಚರಿಸಲು ಈ ಪವಿತ್ರ ಸ್ಥಳವನ್ನು ಆಯ್ಕೆ ಮಾಡಿ ಅಲ್ಲೊಂದು ಶಿವಲಿಂಗವನ್ನು ಪ್ರತಿಷ್ಠಾಪಿಸುತ್ತಾರೆ. ಅಲ್ಲೇ ಹತ್ತಿರದ ಕಲ್ಯಾಣಿಯಲ್ಲಿ ಪೂಜೆಗಾಗಿ ಒಂಟಿ ಕಮಲದ ಹೂ ದಿನವೂ ಅರಳುತ್ತಿರುತ್ತದೆ. ಅದನ್ನು ಪ್ರತಿದಿನವೂ ಶಿವನಿಗೆ ಅರ್ಪಿಸಿ ಪೂಜೆ ಸಲ್ಲಿಸುತ್ತಿರುತ್ತಾರೆ. ಒಮ್ಮೆ ಬ್ರಹ್ಮನು ಪರಶುರಾಮನನ್ನು ಪರೀಕ್ಷಿಸಲು ನಿರ್ಧರಿಸಿ ಕುಬ್ಜ ಮಾನವ ಅಥವಾ ಯಕ್ಷನ ರೂಪದಲ್ಲಿ ಪರಶುರಾಮನ ಬಳಿ ಆಗಮಿಸಿ ಅವನ ಸಹಾಯದಲ್ಲಿ ತೊಡಗಿಕೊಳ್ಳುತ್ತಾರೆ. ದಿನವೂ ಒಂದೇ ಕಮಲದ ಹೂ ಅರಳುತ್ತಿರುವುದರಿಂದ ಪರಶುರಾಮರು ಅದರ ಕಾವಲಿಗೆ ಯಕ್ಷನನ್ನು ನೇಮಿಸುತ್ತಾರೆ. ಹೀಗೆ ದಿನ ಕಳೆದಂತೆ ಪರಶುರಾಮರು ಬೇಟೆಗೆ ಹೋದಾಗ ಯಕ್ಷನು ಪರಶುರಾಮನನ್ನು ಪರೀಕ್ಷಿಸುವ ಸಲುವಾಗಿ ಒಂಟಿಯಾಗಿ ಅರಳಿದ್ದ ಹೂವನ್ನು ಕಿತ್ತೆಸೆಯುತ್ತಾನೆ. ಮೊದಲೆರಡು ದಿನ ಪರಶುರಾಮರು ಹೂ ಅರಳಿಲ್ಲವೆಂದೇ ತಿಳಿದನು. ಆದರೆ ನಂತರ ಅವನು ತನ್ನ ಸಹಾಯಕನನ್ನು ಅನುಮಾನಿಸಿ ಅವನಿಗಾಗಿ ಕಾದು ಕುಳಿತನು. ಹೂವನ್ನು ಕೀಳುವ ಕಾರ್ಯದಲ್ಲಿ ತೊಡಗಿದ್ದಾಗ ಅವನ ಸಹಾಯಕನಾದ ಯಕ್ಷನನ್ನು ಹಿಡಿದನು. ಪರಶುರಾಮ ಮತ್ತು ಯಕ್ಷನ ನಡುವೆ ಭಾರೀ ಯುದ್ಧವೇರ್ಪಟ್ಟಿತು. ಕೋಪದಿಂದ ಕೊಡಲಿಯನ್ನು ಬೀಸುತ್ತಾ ಯಕ್ಷನನ್ನು ಓಡಿಸಿದನು. ತನ್ನ ಪರೀಕ್ಷೆ ವಿಪರೀತಕ್ಕೋಗಿದೆ ಎಂದು ತಿಳಿದ ಬ್ರಹ್ಮನು ಶಿವನನ್ನು ಕರೆದನು. ಶಿವನು ಕಾಣಿಸಿಕೊಂಡು ಪರಶುರಾಮನನ್ನು ಸಮಾಧಾನಪಡಿಸಿದನು. ಬ್ರಹ್ಮನೇ ಯಕ್ಷನ ರೂಪದಲ್ಲಿ ಬಂದು ನಿನ್ನ ಸಹಾಯಕನಾಗಿದ್ದಾನೆಂದು ತಿಳಿಸಿದನು. ಎಂದು ಬ್ರಹ್ಮನು ಮೊದಲ ಹೂವನ್ನು ಕಿತ್ತುಕೊಂಡ ಕ್ಷಣದಲ್ಲಿ ನಿನ್ನ ತಪಸ್ಸು ಫಲ ನೀಡಿತು ಎಂದು ಶಿವನು ಪರಶುರಾಮರಿಗೆ ಹೇಳಿದರು. ಮುಂದೆ ಶಿವನು ಅವರನ್ನು ಲಿಂಗದೊಂದಿಗೆ ವಿಲೀನಗೊಳಿಸಿ ಆಶೀರ್ವದಿಸಿದನು. ಬ್ರಹ್ಮನು ಕುಬ್ಜ ಮಾನವ ಯಕ್ಷ ರೂಪಿಯಾಗಿ ಮತ್ತು ವಿಷ್ಣುವು ಪರಶುರಾಮನಾಗಿ ಮತ್ತು ಲಿಂಗ ರೂಪದಲ್ಲಿ ಶಿವನಾಗಿ ತ್ರಿಮೂರ್ತಿಗಳು ಅಲ್ಲಿಯೇ ನೆಲೆಸುತ್ತಾರೆ. ಈ ಲಿಂಗವನ್ನು ಶ್ರೀ ಗುರು ಪರಶುರಾಮರೇ ಪ್ರತಿಷ್ಠಾಪಿಸಿರುವುದರಿಂದ ಪರಶುರಾಮರ ಕ್ಷೇತ್ರ ಎಂದೇ ಪ್ರಸಿದ್ಧಿ. ಹಾಗಾಗಿ ತನ್ನ ಕೊಡಲಿ ಮತ್ತು ಟಗರು ತಲೆಯನ್ನು ಕೂಡ ಗಮನಿಸಬಹುದು. ಈ ದೇವಾಲಯಕ್ಕೆ ಸಂಬಂಧಿಸಿದಂತೆ ಒಂದು ನಿಗೂಢ ಘಟನೆ ಏನೆಂದರೆ, ಪ್ರತಿ 60 ವರ್ಷಗಳಿಗೊಮ್ಮೆ ಮುಖ್ಯ ಕೋಣೆಗೆ ಪ್ರವಾಹ ಉಂಟಾಗುತ್ತದೆ. ನಿಗೂಢ ಸಣ್ಣ ತೊಟ್ಟಿ ಮತ್ತು ತೊಟ್ಟಿಯನ್ನು ಶಿವಲಿಂಗಕ್ಕೆ ಸಂಪರ್ಕಿಸುವ ನಾಳವನ್ನು ಈಗಲೂ ಕಾಣಬಹುದು. ಪ್ರತಿ 60 ವರ್ಷಗಳಿಗೊಮ್ಮೆ
ಸುವರ್ಣಮುಖಿ ನೀರು ತೊಟ್ಟಿಗೆ ಬಂದು ತೊಟ್ಟಿ ತುಂಬಿಕೊಳ್ಳುತ್ತದೆ. ಈ ವಿದ್ಯಮಾನ 1945 ಜರುಗಿದ್ದು ಆಗ ಇಡೀ ಕೊಣೆ ಜಲಾವೃತವಾಗಿತ್ತು. ನಂತರ ಇದು ಕೊನೆಯ ಬಾರಿಗೆ ಅಂದರೆ December 4, 2005 ಸಂಭವಿಸಿದೆ. ಈ ಘಟನೆಯನ್ನು ದೇವಸ್ಥಾನದ ರಿಜಿಸ್ಟರ್ನಲ್ಲಿ ದಾಖಲಿಸಲಾಗಿದೆ. ಈ ಘಟನೆಯು ಕೆಲವೇ ನಿಮಿಷಗಳ ಕಾಲ ನಡೆಯಿತು ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸುತ್ತಾರೆ. ಹಾಗೆಯೇ ಮುಂದಿನ 60 ನಂತರ ಅಂದರೆ 2065 ವೇಳೆಗೆ ಸುವರ್ಣಮುಖಿ ನದಿ ನೀರು ಗರ್ಭಗೃಹವನ್ನು ಪ್ರವೇಶಿಸಬಹುದೆಂದು ನಿರೀಕ್ಷಿಸಲಾಗಿದೆ. ಲಿಂಗಕ್ಕೆ ಅಭಿಷೇಕ ಮಾಡಲು ಕಾಶಿಯಿಂದ ನೀರು ಬರುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಅನೇಕ ವಿದ್ವಾಂಸರ ಪ್ರಕಾರ ಉತ್ತರ ಭಾರತದಲ್ಲಿನ ಮಹಾನ್ ಸಿಂಧೂ ನಾಗರಿಕತೆಯ ನಂತರ ಭಾರತದ ಉಪಖಂಡದ ದಕ್ಷಿಣ ಭಾಗದಲ್ಲಿ ಶಿವನ ಆರಾಧನೆಯು ಆಳವಾಗಿ ಬೇರೂರಿದೆ. ಈ ಶಿವಲಿಂಗವು ವಿಶೇಷ ಕಲ್ಲಿನಿಂದ ನಿರ್ಮಾಣಗೊಂಡಿದೆ. ಸ್ವತಃ ವಿಜ್ಞಾನಿಗಳ ಹೇಳುವಂತೆ ಈ ಕಲ್ಲಿನ ಮಾದರಿ ಸುತ್ತಮುತ್ತ ಎಲ್ಲೂ ದೊರಕಿಲ್ಲವಂತೆ. ಈ ಶಿವಲಿಂಗವನ್ನು ಅನ್ಯಗ್ರಹದಿಂದ ತಂದು ಪ್ರತಿಷ್ಠಾಪಿಸಿರಬಹುದೆಂದು ಕೆಲವರ ವಾದವಾಗಿದೆ. ಒಟ್ಟಿನಲ್ಲಿ ಇದು 1ನೇ ಶತಮಾನಕ್ಕಿಂತಲೂ ಹಳೆಯದಾದ, ಆದಿ ಗೊತ್ತಿಲ್ಲದ, ಅಂದಿನಿಂದ ಇಂದಿನವರೆಗೂ ಪೂಜಾ ನಿರತ ಲಿಂಗವಾಗಿದೆ. ಈ ಅಪರೂಪದ ಶಿವಲಿಂಗಕ್ಕೆ ಶಾತವಾಹನರು 2ರಿಂದ 3ನೇ ಶತಮಾನದಲ್ಲಿ ದೇಗುಲ ನಿರ್ಮಿಸಿರಬಹುದೆಂದು ಹೇಳಲಾಗಿದೆ. ಈ ದೇಗುಲದ ಇನ್ನೊಂದು ವಿಶೇಷ ವಿಚಾರವೇನೆಂದರೆ ಪ್ರತಿ ವರ್ಷ ಸಂಕ್ರಮಣದ ಸಮಯದಲ್ಲಿ ಅಂದರೆ ಸೂರ್ಯನು ತನ್ನ ಪಥವನ್ನು ಬದಲಿಸುವ ಸಮಯದಲ್ಲಿ ಕಿಟಕಿಗಳ ಮೂಲಕ ಸೂರ್ಯನ ಕಿರಣ ಶಿವಲಿಂಗದ ಪದತಲವನ್ನು ತಲುಪುತ್ತವೆ. ಉಜ್ಜಯಿನಿಯಲ್ಲಿ ಕ್ರಿಸ್ತಪೂರ್ವ 3ನೇ ಶತಮಾನಕ್ಕೆ ಸೇರಿದ ಕೆಲವು ತಾಮ್ರದ ನಾಣ್ಯಗಳು ಸಹ ಗುಡಿಮಲ್ಲಂನ ಲಿಂಗವನ್ನು ಹೋಲುವ ಆಕೃತಿಗಳನ್ನು ಒಳಗೊಂಡಿದೆ. ಹಾಗೆಯೇ ಮಥುರಾ ಸಂಗ್ರಹಾಲಯದಲ್ಲಿರುವ 1ನೇ ಶತಮಾನದ ಶಿಲ್ಪವೂ ಸಹ ಗುಡಿಮಲ್ಲಂನ ಶಿವನನ್ನು ಹೋಲುವ ಆಕೃತಿಯನ್ನು ಹೊಂದಿದೆ. ಒಟ್ಟಿನಲ್ಲಿ ಬಲು ಅಪರೂಪದ ಪುರುಷಾಂಗ ರೂಪದಲ್ಲಿನ 2200 ಹೆಚ್ಚಿನ ವರ್ಷಗಳಿಂದ ಪೂಜಾ ನಿರತ ಲಿಂಗ ಪ್ರಪಂಚದಲ್ಲಿ ಮತ್ತೊಂದಿಲ್ಲ. ಹಾಗೆಯೇ ಈ ದೇವಾಲಯದ ಒಳಾಂಗಣ ವಿನ್ಯಾಸವು ಕೂಡ ಇತರ ದೇವಾಲಯಗಳಂತೆ ಇಲ್ಲ. ಈ ಶಿವಲಿಂಗದ ಕುರಿತಾಗಿ, ಈ ದೇವಸ್ಥಾನದ ಕುರಿತಾಗಿ ಅದೆಷ್ಟು ಅಧ್ಯಯನಗಳು ನಡೆದವೋ, ಅದೆಷ್ಟು ರಾಸಾಯನಿಕ ಪರೀಕ್ಷೆಗಳು ನಡೆದವೋ ಆ ಶಿವನೇ ಬಲ್ಲ. ಧನ್ಯವಾದ ಶೃಂಗಪ್ರಿಯಾ.